ಹಲೋ ಹೇಳಮ್ಮ. ಹ್ಞೂ ಬರ್ತಾಯಿದ್ದೀನಿ, ಸ್ಯಾಲ್ರಿ ಕೊಟ್ಟು ತೊಗೊಂಬರ್ತಾಯಿದ್ದೀನಿ, ಒಂದು 5 ನಿಮಿಷ ಅಲ್ಲಿ ಇರ್ತೀನಿ. ಹಾಂ ಸರಿ ಅಮ್ಮ. ನೋಡಿ ಸರ್, ಪಡ್ಕೊಬಂದರೆ ನಿಮ್ಮ ಥರ ಪಡ್ಕೊಬಂದಿರಬೇಕು. ನಿಮ್ಮ ಹತ್ರ ದುಡ್ಡಿದೆ, ಕಾರ್ ಇದೆ, ಬಂಗ್ಲಾ ಇದೆ, ಎಲ್ಲ ಇದೆ. ನೋಡಿ ಸರ್, ನಮ್ಮ ಕಷ್ಟ ನಿಮ್ಗೇನು ಅರ್ಥ ಆಗುತ್ತೆ? ನಾನೇನು ಉಡ್ತಾನೆ ಇವೆಲ್ಲ ಪಡ್ಕೊಂಬಂದಿಲ್ಲಪ್ಪ, ನಾನು ತುಂಬ ಕಷ್ಟ ಬಿದ್ದೇನೆ ಮೇಲೆ ಬಂದಿರೋದು. ಸರ್ ನಿಮಗೆಲ್ಲ ಕಷ್ಟನಾ? ಅದೇನು ಕಷ್ಟ ಹೇಳಿ ಸರ್ ನೋಡೋಣ. ಅದು ಎಲ್ಲಿ ದಾನ ಏನು? ಮಾವ ಕಾಲ್ ಮಾಡ್ತಾಯಿದ್ದಾರೋ? ಹಲೋ ಹಲೋ ಹಲೋ, ಇದೆಯಾ? ಹಾಂ ಇಲ್ಲೇ ಪಾರ್ಕಲ್ಲಿ ಇದ್ದೀನಿ. ಬರ್ಬೇಕಾದ್ರೆ ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಬ. ಹಾಂ ಸರಿ ಮಾಮ, ಬರ್ತಾ ತೊಗೊಬರ್ತೀನಿ. ಹಾಂ ಹ್ಞೂ ಸರಿ, ಬೇಗ ಬಾ. ಅಲ್ಲಿ ಬರ್ಬೇಕಂತೆ, ಬಾ ಹೋಗೋಣ. ಜಾಗಿಂಗ್ ಮಾಡೆಲ್ಲ ಸುಸ್ತೇ ಆಗ್ಬಿಡೈತಪ್ಪ, ತಗೊಳ್ಳಿ. ಏನಾ, ಏನು ಸಮಾಚಾರ? ನೀನು ಹೇಳ್ಬೇಕಪ್ಪ. ಸರಿ, ನಾನು ಆಫೀಸ್ಗೆ ಹೋಗ್ಬೇಕು. ಏನಾಯ್ತು ಅವನಿಗೆ? ಯಾವನಿಗೆ ಗೊತ್ತು? ಊಟ ಮಾಡಿ ಬಾರೋ. ನಂಗೆ ಬೇಡ ಇವಾಗ. ಗುಡ್ ಆಫ್ಟರ್ನೂನ್ ಸರ್, ಕ್ಯಾನ್ ಐ ಕಮ್ ಇನ್? ಯಾ ಪ್ಲೀಸ್ ಕಮ್ ಇನ್. ಏನು ಸರ್ ಕರೆದಿದ್ದು? ಕುಶ್, ನಿಮ್ಮಿಂದ ನಮ್ಮ ಕಂಪ್ನಿ ಎಷ್ಟು ದೊಡ್ಡ ಲಾಸ್ ಆಗಿದೆ ನಿಮ್ಗೆ ಗೊತ್ತಾ? ಸರ್ ನನ್ನಿಂದನಾ? ನಾನೇನು ಮಾಡಿದೆ ಸರ್? ಸರ್ ನಂಗೆ ಗೊತ್ತಿಲ್ದಿರೋ ಮಾಡಿರ್ತೀನಿ ಅಷ್ಟೇ ಸರ್, ನಂಗೆ ಗೊತ್ತಿಲ್ಲ ಸರ್ ಅದು. ಅಲ್ಲ, ನಿಮ್ಮಂಥವ್ರಿಂದನೇ ಈ ಥರ ಪ್ರಾಜೆಕ್ಟ್ ಎಲ್ಲ ನಮಗೆ ಕಂಪ್ನಿ ಕೈ ಕೊಟ್ಟು ಹೋಗ್ತಾ ಇರೋದು. ಸರ್ ನಂಗೆ ಬೇಕು ಅಂತ ಯಾವುದು ಮಾಡಿಲ್ಲ ಸರ್. ಇಲ್ಲ, ನಿಮ್ಮಿಂದನೇ ಈಗ ನೋಡಿ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಲಾಸ್ ಆಗಿದೆ ನಮ್ಮ ಕಂಪ್ನಿಗೆ. ಸರ್ ಸರ್ ನಾನು ಏನು ಮಾಡಿಲ್ಲ ಸರ್. ಯು ಆರ್ ರೆಸ್ಟ್ರಿಕ್ಟೆಡ್ ಫ್ರಮ್ ಮೈ ಆಫೀಸ್. ಸರ್ ಪ್ಲೀಸ್ ಸರ್, ಒನ್ ಚಾನ್ಸ್ ಸರ್, ಪ್ಲೀಸ್ ಸರ್. ಪ್ಲೀಸ್ ಗಾಡ್ ಸರ್, ಪ್ಲೀಸ್ ಸರ್, ಇನ್ನೊಂದ್ಸಲ ಈ ಥರ ಆಗಲ್ಲ ಸರ್. ಗಾಡ್ ಸರ್. ಅಯ್ಯೋ ಯಾಕೆ ಟೆನ್ಷನ್ ತಗೊಂತೀಯಾ? ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಆಗ್ತಿಲ್ಲ ನನಗೆ. ಬೇಡ, ಇವನಿಂದ ಏನು ಯೂಸ್ ಇಲ್ಲ. ಪಾಪ ಅಪ್ಪ ಅಮ್ಮ ಇಲ್ಲ ಅಂತ ಕನಿಕರ ತೋರಿಸ್ರೆ. ಇವಾಗ ನೋಡು, ಊಟ ನಾವೇ ಹಾಕ್ಬೇಕು ಅವನಿಗೂ. ಇಲ್ಲಿ ಬಿಡೋ, ಇನ್ನ 2 ದಿನ ನೋಡೋಣ. ಆಗಿಲ್ಲ ಅಂದ್ರೆ ರೂಮ್ ನೋಡ್ಕೊಂತ ನಾನೇ ಹೇಳ್ತೀನಿ. ಸರ್ ಇಷ್ಟಕ್ಕೆ ಮನೆ ಬಿಟ್ಟು ಬಂದ್ಬಿಟ್ರಾ? ಓ, ಮನೆ ಬಿಟ್ಟು ಬಂದ್ಮೇಲೆ ಫ್ರೆಂಡ್ಸ್ ಜೊತೆ ಫುಲ್ ಎಂಜಾಯಾ? ಎಲ್ಲೋದ್ನ ಅವನ? ಯಾರು? ಖುಷ್. ಈಗ ಬಂದ್ಮೇಲೆ ಇಲ್ಲೇ ಯಾಕೋ ಮಗ, ಏನಾಯ್ತು? ಮನೆ ಬಿಟ್ಟು ಬಂದ್ಬಿಟ್ಟೆ ಮಗ. ಯಾಕೇನಾಯ್ತು? ನನ್ನ ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಕಾಸು ಬರ್ತಿಲ್ಲ, ಎಲ್ಲ ಕೀಳಾಗಿ ನೋಡ್ತವ್ರೆ. ಅದಿ ಇಲ್ಲೇ ಯಾವುದಾದ್ರೂ ಒಂದು ರೂಮ್ ಇದೆ ನೋಡು ಮಗ. ಕಾಸು ಎಷ್ಟಿದೆಯಾ? ನನ್ನ ಕಾಸು ಇವಾಗಿಲ್ಲ ಅದಿ, ನನ್ನ ಕೆಲ್ಸಕ್ಕೆ ಹೋದ್ಮೇಲೆ
ನಾನೇ ತಂದು ಕೊಡ್ತೀನಿ, ಎಷ್ಟಾಗುತ್ತೋ ಅಷ್ಟೇ ನಾನೇ ಕೊಡ್ತೀನಿ. ಹಲೋ. ಸರಿ ಹೇಳಿದ್ದೇನೆ ಬಿಡು. ಅಷ್ಟೇನಾ? ತಡಿ, ಯಾವುದೋ ಕಾಲ್ ಬರ್ತಿದೆ ನೋಡ್ತೀನಿ. ಇವನ್ಯಾಕೋ ಇವಾಗ ಕಾಲ್ ಮಾಡ್ತಾವನೆ? ಯಾರೋ ಕುಶಾಲ್. ಬಿಡು, ನಾನು ಮಾಡ್ತೀನಿ. ಮಾಡಬೇಡ ಬಿಡು. ಏ ಇರೋ, ಮಾಡ್ತೀನಿ, ಒಂದು ನಿಮಿಷ ಏನಾಗಲ್ಲ. ತಡಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹೋಗಿ ಹೋಗಿ, ಇರೋ ಮಾಡ್ತೀನಿ. ಮಾಡಬೇಡ ಬಿಡು, ಇರೋ ಒಂದು ಸುಮ್ಮನೆ. ಯಾಕೆ ಮಾಡಬೇಡ ಬಿಡು, ಒಂದ್ಸತಿ ಹೇಳಿದ್ರೆ ಮಾಡಬೇಡ ಬಿಡು ಅಷ್ಟೇ. ಯಾಕೆ, ಏನಾಯಿತು? ಈಗ ಫೋನ್ ಮಾಡಿದೆ ಏನು? ದುಡ್ಡಿಲ್ಲ, ಏನಿಲ್ಲ, ಸುಮ್ಮನೆ ಆವಾಗಲೂ ಫೋನ್ ಮಾಡಿ ತಲೆ ತಿಂತೇನೆ. ಹಲೋ. ಕರೆಕ್ಟು, ಮೊದಲೇ ಅವ್ರ ಮನೆಯಿಂದ ಈಚೆ ಓಡಿಸಿದ್ದಾರೆ. ನಮ್ಮ ಜೊತೆ ಬಂದು ಏನು ಮಾಡ್ತಾನೆ ಹೇಳು. ಖುಷ್, ನೀನೇನ ಇಲ್ಲಿ ಏನು ಮಾಡ್ತಿದ್ಯಾ? ಇಷ್ಟೊಂದು ನಿನ್ನ ಬಗ್ಗೆ ಏನೇ ಮಾತಾಡ್ತೀರಿ? ಲೋ ರಾಮ್, ಲೋ ಆದಿ, ಇನ್ನೊಂದ್ಸಲ ನನ್ನ ವಿಷಯಕ್ಕೆ ಬರಬೇಡಿ. ಮೊದಲೇ ನಿನ್ನಂಥ ಫ್ರೆಂಡ್ಸ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಮೋರ್ ಓವರ್, ನೀವಿಬ್ಬರು ಇನ್ನು ಮುಂದೆ ಯಾವತ್ತೂ ಮಾತಾಡಿಸ್ಬಿಡಿ. ಏ ಖುಷ್ ನಿಲ್ಲೋ, ಏ ನನ್ನ ಮಾತು ಕೇಳೋ ನಿಲ್ಲೋ. ಏ ಹೋಗ್ಲಿ ಬಿಡೋ. ಕರೆಕ್ಟು, ಮೊದಲೇ ಅವ್ರ ಮನೆಯಿಂದ ಈಚೆ ಓಡಿಸಿದ್ದಾರೆ. ನಮ್ಮ ಜೊತೆ ಬಂದು ಏನು ಮಾಡ್ತಾನೆ ಹೇಳು. ದುಡ್ಡಿಲ್ಲ, ಏನಿಲ್ಲ, ಸುಮ್ಮನೆ ಆವಾಗಲೂ ಫೋನ್ ಮಾಡ್ತಾರೆ ತಿಂತಾನೆ. ಇಲ್ಲ ಇಬ್ಬಿಡು, ಇನ್ನೂ ಎರಡು ದಿನ ನೋಡೋಣ. ಆಗಿಲ್ಲ ಅಂದರೆ ರೂಮ್ ನೋಡ್ಕೊಂತ ನಾನು ಹೇಳ್ತೀನಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟ ಮೇಲೆ ಬಂದಿದ್ದೀರಲ್ಲ ಸರ್, ಹೆಂಗೆ? ಆದರೆ ಅದೇ ದುಡ್ಡನ್ನು ನೋಡಿ ಸಂಬಂಧ ಬೆಳೆಸಬೇಡಿ. ಸಂಬಂಧಕ್ಕೆ ಬೇರೆಯೇ ಮಹತ್ವವಿದೆ. ರಿಮೆಂಬರ್ ಒನ್ ಥಿಂಗ್ ಫ್ರೆಂಡ್ಸ್, ಲೈಫ್ ಇಸ್ ಟೆಂಪರರಿ ಆ್ಯಂಡ್ ಡೆತ್ ಇಸ್ ಪರ್ಮನೆಂಟ್. ಸೊ ಲವ್ ಆಲ್.